ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಸಾಯಿ ಸ್ಟಡಿ ಸರ್ಕಲ್. ಇವತ್ತು ನಾವು ಇನ್ಕಮ್ ಫ್ರಮ್ ಬಿಸ್ನೆಸ್ 2022 ಕ್ವಶನ್ ಪೇಪರ್ ಅನ್ನ ಸಾಲ್ವ್ ಮಾಡೋಣ. ಇದು 12 ಮಾರ್ಕ್ಸ್ ಕ್ವಶನ್. ಇದು 2022 ನಲ್ಲಿ ಬಿಸಿಯುಗೆ 12 ಮಾರ್ಕ್ಸ್ ಗೆ ಕೊಟ್ಟಿದ್ದಾರೆ. ಈಗ ಈ ಕ್ವಶನ್ ನ ಓದೋದಕ್ಕೆ ಮುಂಚೆ ನಿಮ್ಗೆಲ್ರಿಗೂ ಒಂದು ವಿಚಾರ ಹೇಳಬೇಕು. ಯಾರ್ಯಾರು MBA ಮಾಡಬೇಕು ಅಂತ ಇದ್ದೀರಾ, ಒಳ್ಳೆ ಬಿಸ್ನೆಸ್ ಸ್ಕೂಲ್ ಅಲ್ಲೇ MBA ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಅಥವಾ ಒಳ್ಳೆ ಕಾಲೇಜ್ಗಳಲ್ಲಿ MBA ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಅವ್ರಿಗೆಲ್ರಿಗೂ MBA ಅಂದ್ರೆ ಏನು, ಯಾವ ತರ ಮಾಡಬೇಕು ಏನು ಅಂತ ಗೊತ್ತಿರಲ್ಲ. ನಿಮಗೆ ಒಳ್ಳೆ ಕೌನ್ಸಿಲಿಂಗ್ ಕೊಟ್ಟು ಒಂದಷ್ಟು ಸ್ಕಾಲರ್ಶಿಪ್ ಅನ್ನ ಕೊಡ್ತಾರೆ. ಯಾರು ಅಂತ ಹೇಳಿದ್ರೆ ಯೂನಿಲಿಂಕ್ಸ್ ಎಜುಕೇಶನಲ್ ಸರ್ವಿಸಸ್ ಅಂತ ಹೇಳಿ ಒಂದು ಸಂಸ್ಥೆ ಇದೆ. ಆ ಯೂನಿಲಿಂಕ್ಸ್ ಎಜುಕೇಶನಲ್ ಸರ್ವಿಸಸ್ ಅವರು ನಿಮಗೆ ಕೌನ್ಸಿಲಿಂಗ್ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಕೊಡ್ತಾರೆ. ಯಾವ ರೀತಿ ನೀವು MBA ಮಾಡಬೇಕು ಅಂತ ಹೇಳಿ ಅದಕ್ಕೆ ನೀವು ರಿಜಿಸ್ಟರ್ ಮಾಡ್ಕೊಳ್ಬೇಕಾದ್ರೆ ಇದು ಫ್ರೀ ಆಫ್ ಕಾಸ್ಟ್, ಯಾವುದೇ ದುಡ್ಡನ್ನು ಚಾರ್ಜ್ ಮಾಡೋದಿಲ್ಲ. ಇಲ್ಲಿ ಲಿಂಕ್ ಇದೆ, https://useulesco.in ರಿಜಿಸ್ಟರ್ ಅಂತ ಹೇಳಿ ಇದರ ಒಂದು ಏನು ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತೀನಿ. ಏನೂ ಇಲ್ಲ, ನೀವು ಜಸ್ಟ್ ರಿಜಿಸ್ಟರ್ ಮಾಡ್ಕೊಳ್ಳಿ, ಅವರೇ ಫೋನ್ ಮಾಡ್ತಾರೆ. ಫೋನ್ ಮಾಡಿ ನಿಮ್ಗೆ ಏನ್ ಮಾಡಬೇಕು ಅನ್ಕೊಂಡಿದ್ದೀರಾ, ಯಾಕೆ ಮಾಡಬೇಕು, ನೀವು ಎಲ್ಲಿ ಮಾಡಬೇಕು, ಹೆಂಗೆ ಏನು ಅಂತ ಎಲ್ಲ ವಿಚಾರ ತಿಳಿಸ್ಕೊಡ್ತಾರೆ. ಒಳ್ಳೆ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿ ಮಾರ್ಕ್ಸ್ ತೆಗ್ದಿರೋರಿಗೆ ನಿಮಗೆ ಒಳ್ಳೆ ಸ್ಕಾಲರ್ಶಿಪ್ ಅನ್ನು ಕೂಡ ಕೊಡ್ತಾರೆ. ಸೊ ಇದನ್ನ ನೋಡ್ಕೊಳ್ಳಿ. ಈಗ ಕ್ವಿಕ್ ಆಗಿ ಕ್ವಶನ್ ಬರೋಣ. The following is the profit and loss account of Mr. Prasad for the year ending 31st March 2023. ಇಲ್ಲಿ ನಮಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಒಂದಷ್ಟು ಐಟಮ್ಸ್, ಡೆಬಿಟ್ ಸೈಡ್ ಅಲ್ಲಿ ಎಕ್ಸ್ಪೆನ್ಸಸ್, ಕ್ರೆಡಿಟ್ ಸೈಡ್ ಅಲ್ಲಿ ಇನ್ಕಮ್ಸ್ ಕೊಟ್ಟಿದ್ದಾರೆ, ಹಾಗೆ ಕೆಲವು ಅಡ್ಜಸ್ಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಒಂದು ಆ 5 ಅಡ್ಜಸ್ಟ್ಮೆಂಟ್ಸ್ ಇದೆ. ನಾವು ಪ್ರಾಬ್ಲಮ್ ಓದುವಾಗ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅನ್ನೋದೇ ದೊಡ್ಡ ಕ್ವಶನ್ ಮಾರ್ಕ್. ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಫಸ್ಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಸೈಡ್ ಅಲ್ಲಿ ನೆಟ್ ಪ್ರಾಫಿಟ್ ಎಷ್ಟು ಕೊಟ್ಟಿದ್ದಾರೆ ನೋಡಬೇಕು. ಇಲ್ಲಿ ನೆಟ್ ಪ್ರಾಫಿಟ್ 1,14,000 ರುಪೀಸ್ ಕೊಟ್ಟಿದ್ದಾರೆ. ಫಸ್ಟ್ ಆ ಅಮೌಂಟ್ ಅನ್ನ ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಬರೀಬೇಕಾಗುತ್ತೆ. ಅದಾದ ನಂತರ ಇಮಿಡಿಯೇಟ್ ಆಗಿ ಅಡ್ಜಸ್ಟ್ಮೆಂಟ್ಸ್ ಗೆ ಬರಬೇಕು. ದಿ ಅಮೌಂಟ್ ಆಫ್ ಡಿಪ್ರಿಸಿಯೇಷನ್ ಅಲೋವಬಲ್ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ 80,000 ಅಂತ ಕೊಟ್ಟಿದ್ದಾರೆ. ನೋಡಿ, ಅಡ್ಜಸ್ಟ್ಮೆಂಟ್ ಅಲ್ಲಿ ಏನಾದ್ರೂ ಡಿಪ್ರಿಸಿಯೇಷನ್ ಅಲೋವಬಲ್ ಆಸ್ ಪರ್ IT ರೂಲ್ಸ್ ಅಂತ ಕೊಟ್ಟಿದ್ರೆ ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ನಾಟ್ ರೆಕಾರ್ಡೆಡ್ ಅಲ್ಲಿ ಡಿಪ್ರಿಸಿಯೇಷನ್ ಆಸ್ ಪರ್ IT ರೂಲ್ಸ್ ಅಂತ ಹೇಳಿ ಎಷ್ಟು ಅಮೌಂಟ್ ಕೊಟ್ಟಿದ್ದಾನೆ ಅಷ್ಟು ಅಮೌಂಟ್ ಅನ್ನ ಇನ್ನರ್ ಕಾಲಮ್ ಅಲ್ಲಿ ಬರೀರಿ. ಇಲ್ಲಿ ಅದು ಬರೆದಿದ ತಕ್ಷಣ ನಮಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಸೈಡ್ ಅಲ್ಲಿ ಡಿಪ್ರಿಸಿಯೇಷನ್ ಅಂತ ಏನಾದ್ರೂ ಕೊಟ್ಟಿದ್ದಾರ ಅದನ್ನ ನೋಡ್ಬೇಕಾಗುತ್ತೆ. ಕೊಟ್ಟಿದ್ದಾರೆ ನೋಡಿ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಏನಾದ್ರೂ ಡೆಬಿಟ್ ಸೈಡ್ ಅಲ್ಲಿ ಡಿಪ್ರಿಸಿಯೇಷನ್ ಅಂತ ಕೊಟ್ಟಿದ್ರೆ ಇಲ್ಲಿ ನಾವು ಆಡ್ ಮಾಡಬೇಕಾಗುತ್ತೆ 14th ಹಾಗೆ ಡಿಪ್ರಿಸಿಯೇಷನ್ ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 1,10,000 ರುಪೀಸ್ ಅಂತ ನಾವು ಕರೀತೀವಿ. ಸೊ ಅಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲೂ ಕೊಟ್ಟಿದ್ದು ಅಡ್ಜಸ್ಟ್ಮೆಂಟ್ ಅಲ್ಲೂ ಕೊಟ್ಟಿದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನೋದನ್ನ ಆಡ್ ಮಾಡಿ ಇನ್ ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಗೆ, ಹಾಗೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿರೋ ಡಿಪ್ರಿಸಿಯೇಷನ್ ಅನ್ನ ಮೈನಸ್ ಮಾಡಿ ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ನಾಟ್ ರೆಕಾರ್ಡೆಡ್. ಅಲ್ಲಿಗೆ ಡಿಪ್ರಿಸಿಯೇಷನ್ ಪಾಯಿಂಟ್ ಮುಗೀತು, ಅಡ್ಜಸ್ಟ್ಮೆಂಟ್ ನಂಬರ್ 1 ಮುಗೀತು. ಎರಡನೇ ಪಾಯಿಂಟ್ ನೋಡಿದ್ರೆ ಇನ್ಕಮ್ ಆಫ್ ₹24,000 ಅಕ್ರೂಡ್ ಅಂದ್ರೆ ಅರ್ನ್ ಡ್ಯೂರಿಂಗ್ ದ ಇಯರ್ ಈಸ್ ನಾಟ್ ರೆಕಾರ್ಡೆಡ್ ಇನ್ ದ ಅಬೋವ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಅಂದ್ರೆ ಬಿಸ್ನೆಸ್ ಇನ್ಕಮ್ ಅನ್ನ ರೆಕಾರ್ಡ್ ಮಾಡಿಲ್ಲ. ನೋಡಿ ಲಾಸ್ಟ್ ಪಾಯಿಂಟ್ ನೋಡಿ, ಅಡ್ಮಿಸಿಬಲ್ ಇನ್ಕಮ್ ಅಂದ್ರೆ ಬಿಸ್ನೆಸ್ ಇನ್ಕಮ್ ಅನ್ನ ರೆಕಾರ್ಡ್ ಮಾಡಿಲ್ಲ. ಸೊ ಅದಕ್ಕೆ ಇನ್ಕಮ್ ನಾಟ್ ರೆಕಾರ್ಡೆಡ್ 24,000 ರುಪೀಸ್ ಅನ್ನ ಇನ್ನರ್ ಕಾಲಮ್ ಅಲ್ಲಿ ಬರೀರಿ. ಮೂರನೇ ಅಡ್ಜಸ್ಟ್ಮೆಂಟ್ ಬರೋಣ. ಪ್ರಸಾದ್ ಪೇಯ್ಡ್ 30,000 ಆಸ್ ಎ ಪ್ರೀಮಿಯಂ ಆನ್ ಹಿಸ್ ಓನ್ ಲೈಫ್ ಪಾಲಿಸಿ ಅಂತ ಹೇಳ್ತಾ ಇದ್ದಾರೆ. ನೋಡಿ ಇಲ್ಲಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿದ್ದಾನೆ,
ಪ್ರಸಾದ್ ಅವನ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ನ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಆದ್ರೆ ಅದಕ್ಕೆ ಸಂಬಂಧಪಟ್ಟಿರೋ ಹಾಗೆ ಡೆಬಿಟ್ ಸೈಡ್ ಅಲ್ಲಿ ಏನಾದ್ರೂ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಅಂತ ಇದೆಯಾ ಅಂದ್ರೆ ಇಲ್ಲ. ಇಲ್ಲ ಅಂದ್ರೆ ದಯವಿಟ್ಟು ತಗೊಳ್ಳೋದಕ್ಕೆ ಹೋಗಬೇಡಿ. ಯಾಕೆ ಅಂದ್ರೆ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಅನ್ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಕೊಟ್ಟಿದ್ರೆ ಮಾತ್ರ ತಗೊಳ್ಬೇಕು. ಇಲ್ಲಿ 14ನೇ ಪಾಯಿಂಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಕೊಟ್ಟಿಲ್ಲ, ಅಡ್ಜಸ್ಟ್ಮೆಂಟ್ ಅಲ್ಲಿ ಮಾತ್ರ ಕೊಟ್ಟಿದ್ದಾನೆ ಅಂದ್ರೆ ದಯವಿಟ್ಟು ತಗೊಳ್ಳಕ್ಕೆ ಹೋಗಬೇಕು. ಅಲ್ಲಿಗೆ ಮೂರನೇ ಅಡ್ಜಸ್ಟ್ಮೆಂಟ್ ನಿಮಗೆ ಕನ್ಫ್ಯೂಸ್ ಮಾಡಕ್ ಮಾತ್ರ ಕೊಟ್ಟರು. 4ನೇ ಅಡ್ಜಸ್ಟ್ಮೆಂಟ್ ಅಲ್ಲಿ ಜನರಲ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ 9,000 ಗಿವನ್ ಫಾರ್ ಅರೇಂಜಿಂಗ್ ಎ ಪಾರ್ಟಿ ಟು ಹಿಸ್ ಫ್ರೆಂಡ್ಸ್ ಅಂತ ಹೇಳ್ತಾ ಇದ್ದಾನೆ. ನೋಡಿ, ಫ್ರೆಂಡ್ ಜೊತೆ ಒಂದು ಪಾರ್ಟಿ ಮಾಡ್ಕೊಂಡಿದ್ದಾನೆ, 9,000 ರೂಪಾಯಿ ಖರ್ಚಾಗಿದೆ. ಆ ಖರ್ಚನ ಎಲ್ಲಿ ತೋರಿಸಬೇಕು ಅಂತ ಗೊತ್ತಿಲ್ಲದ ಹಾಗೆ ಅವನು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಲ್ಲಿ ಜನರಲ್ ಎಕ್ಸ್ಪೆನ್ಸಸ್ ಅನ್ನು ತೋರಿಸಿದ್ದಾನೆ. ಸೊ ಅದಕ್ಕೆ ನಾವು ಜನರಲ್ ಎಕ್ಸ್ಪೆನ್ಸಸ್ ಅಂತ ಯಾವ್ದಾದ್ರೂ ಒಂದನ್ನ ನಾನು ಅಳಿಸ್ಬಿಡ್ತೀನಿ. ಯಾವ್ದು ಅಳಿಸ್ಬೇಕು ಅಂದ್ರೆ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಅಳಿಸ್ತೀವಿ. ನೋಡಿ, ಜನರಲ್ ಎಕ್ಸ್ಪೆನ್ಸಸ್ ಅಂತ ಬರೆದು 9,000 ರೂಪೀಸ್ ನ ನಾವು ಆಡ್ ಮಾಡ್ತೀವಿ. ಯಾಕೆ ಅಂದ್ರೆ ಅವರ ಪರ್ಸನಲ್ ಎಕ್ಸ್ಪೆನ್ಸಸ್ ಆಗಿರೋದ್ರಿಂದ. ಇನ್ನ ಲಾಸ್ಟ್ ಅಡ್ಜಸ್ಟ್ಮೆಂಟ್ ಬಂದ್ರೆ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಫಾರ್ ಪಿಎಫ್ ಫಾರ್ ಲಾಸ್ಟ್ 2 ಮಂತ್ಸ್ 2,000 per month ಹ್ಯಾಸ್ ನಾಟ್ ಬೀನ್ ಪೇಡ್ ವಿತ್ ಇನ್ ದ ಡ್ಯೂ ಡೇಟ್ ಅಂತ ಹೇಳಿದ್ದಾರೆ. ನೋಡಿ, ಇಲ್ಲಿ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಟು ಪ್ರಾವಿಡೆಂಟ್ ಫಂಡ್ ಅಂತ ಹೇಳಿ ನೋಡಿ 20,000 ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾನೆ? 20,000. ಒಂದ್ ತಿಂಗಳಿಗೆ 2,000 ರೂಪಾಯಿ ಆದ್ರೆ 12 ತಿಂಗಳಿಗೆ 24,000 ಆಗುತ್ತೆ. ಆದ್ರೆ ಆಲ್ರೆಡಿ ಎಷ್ಟು ಕೊಟ್ಟಿದ್ದಾನೆ? 20,000 ರೂಪಾಯಿ ಮಾತ್ರ ಕೊಟ್ಟಿದ್ದಾನೆ. ಈ ಅಡ್ಜಸ್ಟ್ಮೆಂಟ್ ಕೂಡ ಎಲ್ಲೂ ತಗೊಳಕ್ಕೆ ಹೋಗ್ಬೇಡಿ. ಯಾಕೆ ಅಂದ್ರೆ ಅವನೇನಾದ್ರೂ 24,000 ಅಂತ ಫುಲ್ ಕೊಟ್ಬಿಟ್ಟಿದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಅದನ್ನ ಬೇಕಾದ್ರೆ ತಗೋಬಹುದಾಗಿತ್ತು. ಆದ್ರೆ ಎಂಪ್ಲಾಯರ್ ಪ್ರಾವಿಡೆಂಟ್ ಫಂಡ್ ಬರೀ 20,000 ತೋರಿಸಿರೋದ್ರಿಂದ ದಯವಿಟ್ಟು ಯಾವುದೇ ಕಾರಣಕ್ಕೂ ಅದನ್ನ ಎಲ್ಲೂ ತಗೊಳಕ್ಕೆ ಹೋಗ್ಬೇಡಿ. ಇಷ್ಟು ಅಡ್ಜಸ್ಟ್ಮೆಂಟ್ ಆಗುತ್ತೆ ಸರ್. ಅಡ್ಜಸ್ಟ್ಮೆಂಟ್ ಆಗಿದ ತಕ್ಷಣ ಏನ್ ಮಾಡ್ಬೇಕು ಸರ್ ಅಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಸೈಡ್ ಬರಬೇಕು. ಡೆಬಿಟ್ ಸೈಡ್ ಬಂದ್ರೆ ನಾವು ಬರೀ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಕಡೆ ಮಾತ್ರ ನೋಡ್ಬೇಕು. ಯಾವುದೇ ಕಾರಣಕ್ಕೂ ಇಲ್ಲಿರ್ತಕ್ಕಂತ ಪೋರ್ಷನ್ ಅನ್ನ ನೋಡಕ್ಕೆ ಹೋಗ್ಬಾರ್ದು. ಅದರಲ್ಲಿ ಜನರಲ್ ಎಕ್ಸ್ಪೆನ್ಸಸ್ ಆಗಿದೆ, ಬ್ಯಾಡ್ ಡೆಟ್ಸ್ ಅನ್ನೋದು ಒಂದು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಬೇಡ. ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್, ನೋಡಿ, ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಅಮೌಂಟ್ 40,000 ರೂಪೀಸ್ ಇದೆ. ಅದನ್ನ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಅಂತ ಕನ್ಸಿಡರ್ ಮಾಡೋಣ. ಹಾಗೆ ಇನ್ಶೂರೆನ್ಸ್ ಆನ್ ಹೌಸ್ ಪ್ರಾಪರ್ಟಿ ಅಂತ ಇದೆ. ನೋಡಿ, ಎಕ್ಸ್ಪೆನ್ಸಸ್ ರಿಲೇಟೆಡ್ ಟು ಅದರ್ ಹೆಡ್ಸ್ ಆಫ್ ಇನ್ಕಮ್ ಅನ್ನ ಅಳಿಸ್ಬಿಟ್ಟು ನಾನು ಏನಂತ ಬರ್ತೀನಿ, ಇನ್ಶೂರೆನ್ಸ್ ಆನ್ ಹೌಸ್ ಪ್ರಾಪರ್ಟಿ ಎಷ್ಟಿದೆಯಪ್ಪ ಅಂದ್ರೆ 2,000 ರೂಪಾಯಿ ಇದೆ. ಅದು ಕೂಡ ಇನ್ಅಡ್ಮಿಸಿಬಲ್ ಆಗುತ್ತೆ. ಇನ್ನ ನೆಕ್ಸ್ಟ್ ಸ್ಟಾಫ್ ಸ್ಯಾಲರಿ ಅಂತ ಇದೆ, ಅದು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಬಿಟ್ಬಿಡಿ. ಸ್ಯಾಲರಿ ಟು ಪ್ರಸಾದ್, ಪ್ರಸಾದ್ ಯಾರು ಅಂದ್ರೆ ಪ್ರೊಪ್ರೈಟರ್. ನೋಡಿ, ಪ್ರೊಪ್ರೈಟರ್ ಸ್ಯಾಲರಿ ಅಂತ ಇದೆ, ಅದು 46,000 ರೂಪೀಸ್ ಅನ್ನ ಇನ್ಅಡ್ಮಿಸಿಬಲ್ ಅಂತ ಕನ್ಸಿಡರ್ ಮಾಡೋಣ. ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಲೋನ್ ಟೇಕನ್ ಫಾರ್ ಬಿಸ್ನೆಸ್ ಅಂತ ಇದೆ, ಅದು ಬಿಸ್ನೆಸ್ ಬಿಟ್ಬಿಡಿ. ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಫ್ರಮ್ ಬೈ 10,000 ಅಂತ ಇದೆ, ಅದನ್ನ ಆಡ್ ಮಾಡಬೇಕಾಗುತ್ತೆ. ಇಂಟ್ರೆಸ್ಟ್ ಆನ್ ಲೋನ್ ಫ್ರಮ್ ವೈಫ್ ಎಷ್ಟಪ್ಪ ಅಮೌಂಟ್ ಅಂತ ಹೇಳಿದ್ರೆ 10,000 ರೂಪೀಸ್ ಇದೆ. ಹಾಗೆ ಇಂಟ್ರೆಸ್ಟ್ ಆನ್ ಓನ್ ಕ್ಯಾಪಿಟಲ್ ಅಂತ ಇದೆ, ಅದನ್ನು ಆಡ್ ಮಾಡಿ 24,000 ರೂಪೀಸ್. ಡಿಪ್ರಿಸಿಯೇಷನ್ ಆಲ್ರೆಡಿ ಆಗಿದೆ, ಅಡ್ವರ್ಟೈಸ್ಮೆಂಟ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಬೇಡ. ಎಂಪ್ಲಾಯರ್ ಪ್ರಾವಿಡೆಂಟ್ ಫಂಡ್ ಕೂಡ ಆಗಿದೆ. ನೋಡಿ, ನಮಗೆ 1, 2, 3, 4, 5, 6 7 ಐಟಮ್ ಅಷ್ಟೇ ಇರೋದು. 7 ಐಟಮ್ ನ ಆಡ್ ಮಾಡಬೇಕಾಗುತ್ತೆ, ಅದನ್ನ ಆಮೇಲೆ ಮಾಡೋಣ. ನೆಕ್ಸ್ಟ್ ಕ್ರೆಡಿಟ್ ಸೈಡ್ ಬರೋಣ. ಕ್ರೆಡಿಟ್ ಸೈಡ್ ಬಂದಾಗ ನಾವು ಇನ್ಅಡ್ಮಿಸಿಬಲ್ ಇನ್ಕಮ್ಸ್ ಮಾತ್ರ ನೋಡಬೇಕು, ಬೇರೆ ಇನ್ಯಾವುದು ನೋಡೋ ಹಾಗಿಲ್ಲ. ಫಸ್ಟ್ ಗ್ರಾಸ್ ಪ್ರಾಫಿಟ್ ಬಿಸ್ನೆಸ್ ಬಿಟ್ಬಿಡಿ. ಕಮಿಷನ್ ರಿಸೀವ್ ಇಸ್ ಅ ಬಿಸ್ನೆಸ್ ಬೇಡ. ಸಂಡ್ರಿ ರೆಸಿಪ್ಸ್ ಇಸ್ ಅ ಬಿಸ್ನೆಸ್ ಬೇಡ. ಬ್ಯಾಡ್ ಡೆಟ್ಸ್ ರಿಕವರ್ಡ್ ಡಿಸಲೌಡ್ ಅರ್ಲಿಯರ್, ನೋಡಿ, ಬ್ಯಾಡ್ ಡೆಟ್ಸ್ ರಿಕವರ್ಡ್ ಡಿಸಲೌಡ್ ಅರ್ಲಿಯರ್ 4,000 ರೂಪೀಸ್ ನ ಕಂಪ್ಲೀಟ್ ಆಗಿ ಅಲ್ಲಿ ಹಾಕ್ಬಿಡಿ.
ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡೆಪಾಸಿಟ್ಸ್ ನೋಡಿ, ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡೆಪಾಸಿಟ್ಸ್ ಅದು ಕೂಡ ಇನ್ ಅಡ್ಮಿಸಿಬಲ್ ಆಗುತ್ತೆ. ಎಷ್ಟಾಗುತ್ತೆ ಅಂದ್ರೆ 32,000. ಹಾಗೆ ಡಿವಿಡೆಂಡ್ ಫ್ರಮ್ ಯುಟಿಐ ಅಂತ ಹೇಳಿದ್ದಾನೆ ಇಲ್ಲಿ. ಡಿವಿಡೆಂಡ್ ಫ್ರಮ್ ಯುಟಿಐ ಎಷ್ಟಿದೆಯಪ್ಪ ಅಂದ್ರೆ 24,000 ಇದೆ. ಹಾಗೆ ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ, ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ 30,000 ಅಂತ ಇದೆ. ಸೊ ಹಾಗಾದ್ರೆ ಎಲ್ಲಾ ಅಡ್ಜಸ್ಟ್ಮೆಂಟ್ಸ್, ಎಲ್ಲಾ ಪಾಯಿಂಟ್ಸ್, ಡೆಬಿಟ್ ಅಲ್ಲಿ ಕ್ರೆಡಿಟ್ ಅಲ್ಲಿ ಎಲ್ಲಾ ಮುಗೀತು. ಈಗ ನಾವೇನ್ ಮಾಡಬೇಕು ಅಂದ್ರೆ ಫಸ್ಟ್ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ನ ಆಡ್ ಮಾಡಬೇಕು. ಇದು ನೋಡಿದ್ರೆ 9, 11, 15, 21 ಟೂ ಕ್ಯಾರೀಸ್, 3, 4, 6, 10, 14, 1, 2, 241,000 ಆಡ್ ಮಾಡಿದ್ರೆ ನೆಟ್ ಪ್ರಾಫಿಟ್ 4,14,000 + 2,41,000 = 3,55,000. ಈ 3,55,000 ನ ಇಲ್ಲ, ಇದರಲ್ಲಿ 80,000 ರುಪೀಸ್ ನ ಮೈನಸ್ ಮಾಡಿದ್ರೆ ನಮಗೆ 2,75,000 ಬರುತ್ತೆ. ಇದರಲ್ಲಿ ಇನ್ಅಡ್ಮಿಸಿಬಲ್ ಇನ್ಕಮ್ಸ್ ಇಷ್ಟನ್ನು ಆಡ್ ಮಾಡಿದ್ರೆ 4, 10, 1, 4, 6, 9 9,000 ಮೈನಸ್ ಮಾಡಿದ್ರೆ ನಮಗೆ 1,85,000 ಇನ್ಕಮ್, ಅಡ್ಮಿಸಿಬಲ್ ಇನ್ಕಮ್ ನಾಟ್ ರಿಕಾರ್ಡೆಡ್ 24,000 ಆಡ್ ಮಾಡಿದ್ರೆ ನಮಗೆ 2,09,000 ಬರುತ್ತೆ. ಇದನ್ನ ಏನಂತ ಕರಿಬಹುದು, ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಕರಿಬಹುದು. ಇಷ್ಟು ಮಾಡಿದ್ರೆ 12 marks ಬರುತ್ತೆ. ಇದು 2022 ನಲ್ಲಿ ಕೇಳಿರ್ತಕ್ಕಂತಹ ಕ್ವಶನ್. ತುಂಬಾ ಈಸಿ ಆಗಿದೆ. ಎಲ್ಲಾ ಲೆಕ್ಕ ಹಾಕಿದ್ರು ಇದೊಂದು 7, 8, 9, 10, 11, 12, 13, 14, 16 adjustments ಗೆ, ಪಾಯಿಂಟ್ಗಳಿಗೆ 12 marks ಬರುತ್ತೆ.